ಹಾಯ್ ಹಲೋ ನಮಸ್ಕಾರ ಗೈಸ್. ಸೊ ನಾನು ಇವತ್ತು ಮಂಗಳೂರು ಹಾರ್ಬರ್ಗೆ ಬಂದಿದ್ದೀನಿ, ಫಿಶ್ ಹಾರ್ಬರ್ಗೆ. ಸೊ ಬೋಟ್ ಯಾವ ಥರ ಇದೆ, ಫಿಶಸ್ ಯಾವ ಥರ ಇದೆ, ಯಾವ ಪ್ರೈಸಸ್ ಇದೆ, ಮತ್ತು ಐಸ್ ಯಾವ ಥರ ಇರ್ತಾರೆ, ಪ್ರತಿಯೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಾ ಹೋಗಿ, ಯಾರೂ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಬನ್ನಿ ಆದಷ್ಟು ಬೇಗ ಎಲ್ಲ ಕವರ್ ಮಾಡೋಣ, ತುಂಬ ಇದೆ ಕವರ್ ಮಾಡೋಂಥದ್ದು. ಸೊ ಇದೊಂದು ಫುಲ್ ವಿಡಿಯೋ ಇರುತ್ತೆ, ಯಾವುದು ಕಟ್ ಮಾಡೋದಿಲ್ಲ, ಫುಲ್ ವಿಡಿಯೋ ಹಾಕ್ತೀನಿ, ಓಕೆನಾ? ಸೊ ಎಲ್ಲ ಪೂರ್ತಿ ವಿಡಿಯೋ ನೋಡಿ, ಓಕೆ? ನೋಡಿ, ಎಲ್ಲ ಅನ್ಲೋಡ್ ನಡೀತಾ ಇದೆ, ಡೀಸೆಲ್ ಅನ್ಸುತ್ತೆ. ನಾ ಇಂಥ ಡೀಸೆಲ್ ಅಣ್ಣ, ಡೀಸೆಲ್ ಅಲ್ಲ. ಇವಾಗ ನೀವು ಉಳ್ಕ ಹೋಗ್ತಾ ಇದ್ರಾ? ಕನ್ನಡ ಅಲ್ವಾ? ಕನ್ನಡನೇ. ಹಿಂದಿ ಅಂದರ್ ಜಾರ ಏಕೆ ಅಭಿ? ಅಭಿನೇ. ಕಿತ್ನಾ ಬಜೆ ಜಾರ ಹೈ? ಶಾಮ್ ಕೋ. ಶಾಮ್ ಕೋ ಜಾರ ಹೈ? ಕಿತ್ನಾ ದಿನ ಬಾದ ಆತಾ ಹೈ ಆಪಕೋ? ಏಕ್ ದಿನ ಬಾದ. ಕಿತ್ನಾ? ಯೆ ದೋ ದಿನ. ಉಧರ್ ಕಾ ಸಬ್ 8 ದಿನ 10 ದಿನ. ನೇ ವೋ ಫಿಶಿಂಗ್ ಹೈ ನಾ? ಹಾ ಹಾ. 10 ಡೇಸ್. ಔರ್ ಯೆ ಪಟ್ರಿಂಗ್ 3 ಡೇಸ್. 3 ಡೇಸ್. ಔರ್ ಯೆ ಓನ್ಲಿ ಸಿಂಗಲ್. ಸಿಂಗಲ್. ಸುಬೆ ಕೋ ಶಾಮ್ ಕೋ ಜಗಾ? ಹಾ ಹಾ. 6 ಬಜೆ ಕೋ ರಿಟರ್ನ್ ಮಚ್ಚಿ ಕಲಿ. ಸುಬೆ. ಥ್ಯಾಂಕ್ ಯು ಬಾಯ್. ಅಣ್ಣ ಇದು? ಹಾ? ಪತ್ತ. ಹೆಂಗೆ ಕೆಜಿ ಹೆಂಗೆ ಅಣ್ಣ? 25. ಇದೇನಿದು, ತಿನ್ನೋದಾ ಅಥವಾ ಫೀಡ್ ಮಾಡೋದಕ್ಕೆ? ತಿನ್ನೋದು. ಕೆಜಿ 25 ರೂಪಾಯಿ. ಇನ್ನು ಅನ್ಲೋಡಿಂಗ್ ನಡೀತಾನೆ ಇದೆ, ಬನ್ನಿ. ನಡ್ಡಿ ಅಣ್ಣ, ಇದ್ಯಾವ ಮೀನು? ಫೀಡಿಂಗ್ ಮೀನ್ ಅಲ್ವಾ ಇದು? ಫೀಡಿಂಗ್ ಅಲ್ಲ ಇದು, ವೇಸ್ಟ್. ಇದೆಲ್ಲ ಫೀಡಿಂಗ್ ಮೀನ್ ಅಂದ್ರೆ ಮನುಷ್ಯರು ತಿನ್ನೋದಿಲ್ಲ ಇದನ್ನ. ಹಮ್ ಲೋಗ್ ನಹೀ ಖಾ ಸಕ್ತೆ ನಾ? ಬಾಯ್ ಬಾಯ್ ಬಾಯ್. ಇದಿಲ್ಲ. ಇದು ರೇಟ್ ಹೆಂಗೆ? 36 ರೂಪಾಯಿ. ಇದೆಲ್ಲ ಹೋಲ್ಸೇಲ್ ಅಲ್ವಾ ಇಲ್ಲಿ? ಅಲ್ಲ ಅಲ್ಲ, ಮನುಷ್ಯರು ತಿನ್ನೋದಕ್ಕಲ್ಲ, ಮನುಷ್ಯರು ಹೌದಾ? ಅಲ್ಲ, ಫೀಡಿಂಗ್ ಇದಾವಂತಲ್ವಾ, ಫೀಡಿಗೆ ಹೋಗ್ತದೆ. ಯಾವ್ದು ಹೇಳಿ ಅಲ್ಲಿದಾವ? ಅದು ವೇಸ್ಟ್. ಇದು ವೇಸ್ಟ್. ಹಾ, ಅದೇ ಅಂದ್ರೆ ಇದು ಮನುಷ್ಯರು ತಿನ್ಬೋದು, ಫೀಡಿಂಗು ಆಗುತ್ತೆ ಎರಡಕ್ಕೂ. ಫ್ರೈ ಮಾಡಿದ್ ಡ್ರೈ ಮಾಡಿದ ಮೀನ್ ಹೆಸರೇನು? ಯಾವ ಮೀನ್ ಇದು? ಅರಣ್ಯ. ಅರಣ್ಯ ಚಿಲ್ಲಿ. ಅರಣ್ಯ ಮೀನು ಚಿಲ್ಲಿ ಪೀಸ್. ಯಾವ ಮೀನು? ಯಾವ ಮೀನು? ಕಳುವು. ಎಷ್ಟು ಒಂದು ಸುಮಾರು ಎಷ್ಟು ಕೆಜಿ ಇರ್ಬೋದು ಅಣ್ಣ? ಎಷ್ಟು? ದೇವ್ರೆ, ಆಕ್ಷನ್ ನಡೀತಾ ಇದೆ ಅಲ್ಲಿ ನೋಡ್ರಿ. ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ನೋಡಿಲ್ಲ ಇಷ್ಟು ದೊಡ್ಡ ಮೀನುಗಳು. ಅಣ್ಣ ಯಾವ ಮೀನು? ಗ್ರೀನ್ ಬ್ಯಾಟ. ಗ್ರೀನ್ ಬ್ಯಾಟ್. ಗ್ರೀನ್ ಬ್ಯಾಟ್ ಅದು ಅದು ಅಣ್ಣ. ಅದು ಇಂಗ್ಲೀಷ್ ಅಲ್ಲ, ಸೇಲ್ ಫಿಶ್. ಸೇಲ್ ಫಿಶ್ ಗ್ರೀನ್ ಬ್ಯಾಟ. ಸೇಲ್ ಫಿಶ್ ನೋಡ್ರಿ. 1 ಕೆಜಿ ಕಿತ್ನಾ ಲಾಗ್ತವೆ? ಅವ್ರು ಬರ್ಕೊಂತಾ ಇದಾರೆ, ಅವ್ರು ಬಿಜಿ ಇದಾರೆ, ಇಲ್ಲಾಂದ್ರೆ ಕೇಳ್ಬೋದಿತ್ತು. ಒಬ್ಬೊಬ್ರು ಒಂಥರ ರಿಯಾಕ್ಟ್ ಮಾಡ್ತಾರೆ, ಮತ್ತೆ ಅದಕ್ಕೆ ಸುಮ್ಮನೆ ಇದೆ. ಸಾರ್
ಅಣ್ಣ ಯಾವ ಮೀನು ತಾಕಟ್ಟೆ ಕೆ ಜಿ ಹೆಂಗೆ ವೇಸ್ಟ್ ಇನ್ನು ಅನ್ಲೋಡ್ ಆಗ್ತಾ ಇದೆಯಾ ಬಾಂಗಡ ಅನ್ಸುತ್ತೆ ಇದು ಗೊತ್ತಿರೋ ಪ್ರಕಾರ ಅಣ್ಣ ಇದ್ಯಾವ ಮೀನು ಅಣ್ಣ ಸಿಡಿ ಇದು ಬಾಂಗಡ ಅಲ್ಲ ಏನು ಗೊತ್ತಾ ಇಲ್ಲಿ ಅವ್ರವ್ರು ಬ್ಯುಸಿ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಅವ್ರೆ ಇಲ್ಲಿ ನೋಡಿ ಇದು ಡೀಸೆಲ್ ಟ್ಯಾಂಕ್ ಇವುಗಳಿಗೆ ಬೋಟುಗಳಿಗೆ ಇದು ಡೀಸೆಲ್ ಟ್ಯಾಂಕ್ ಗೌರ್ಮೆಂಟಿಂದನೇ ಇದು ಸ್ಯಾಂಕ್ಷನ್ ಮಾಡಿರೋದು ಗೈಸ್ ಈ ಡೀಸೆಲ್ ಟ್ಯಾಂಕ್ ನೀವೇನು ನೋಡ್ತಾ ಇದ್ದೀರ ಡೀಸೆಲ್ದು ಫಿಲ್ ಮಾಡೋದು ಎಲ್ಲ ಬೋಟ್ಸ್ಗೂ ಅವ್ರು ಫಿಲ್ ಮಾಡ್ಕೊಬೋದು ಗೌರ್ಮೆಂಟಿಂದನೇ ಸ್ಯಾಂಕ್ಷನ್ ಮಾಡಿರೋದು ಇವೆಲ್ಲ ನೋಡ್ತಾ ಇದ್ದೀರಲ್ಲ ಇದು ಎಷ್ಟಿದೆ ಡೀಸೆಲ್ ಪ್ರೈಸ್ ಲೀಟರ್ 94 ಸ್ಮೆಲ್ಲು ವಾಮಿಟ್ ಸ್ಮೆಲ್ ಬರ್ತಾ ಇದೆ ವಾ ದೇವ್ರೇ ಅಣ್ಣ ಯಾವ ಮೀನು ಇದು ಇದಪ್ಪ ಬ್ಲ್ಯಾಕ್ ಪ್ಯಾಪ್ಲೆಟ್ ಫಾರ್ಮ್ ಬ್ಲ್ಯಾಕ್ ಫಾರ್ಮ್ ಕೆ ಜಿ ಹೆಂಗೆ ಅಣ್ಣ 640 ಕೆ ಜಿ 640 ಅಣ್ಣ ಇದು ಬಾಂಗಡ ಅಣ್ಣ ಯಾವ ಮೀನು ಇದು ಲೆಟಸ್ಕಿನ್ ಕೆ ಜಿ ಹೇಗೆ ಅದು 220 ಕೆ ಜಿ 220 ಹೇಗೆ ಸೈಜ್ ಮೇಲೆ ಡಿಪೆಂಡ ಅಥವಾ ಹೇಗೆ ಎಲ್ಲ ಒಂದೇ ಅಲ್ಲ ಅದಂದ್ರೆ ಸಣ್ಣದು ಬಿಡ್ತಾರೆ ಅದಕ್ಕೆ ಇವಣ ಮಡಲ್ ಹೇಗೆ ಕೆ ಜಿ ಹೇಗೆ 220 ಐಸ್ ನೋಡ್ರಿ ಐಸ್ ಅನ್ಲೋಡಿಂಗ್ ಮಾಡ್ತಾರೆ ಐ ಸ್ಟೋರೇಜ್ ಗಾಡಿ ಇದು ಹೆಂಗಕ್ಕ ಕೆ ಜಿ ಹೆಂಗೆ 120 ಏನು ಹೇಳಿ ಇದು ಮರವಾಯಿ 120 ಇವಾಗ ಬಂತು ಜಸ್ಟ್ ಬೋಟ್ ಇವಾಗ ಬಂದಿದ್ದು ಅಲ್ಲೊಂದು ಬರ್ತಾ ಇತ್ತು ನೋಡಿ ಅನ್ಲೋಡಿಂಗ್ ಎಷ್ಟು ಫಾಸ್ಟ್ ಇದಾರಲ್ಲ ಟಿ ಶರ್ಟ್ಸು ಮಾಡಿಸಿದಾರೆ ಇವರ ವಾಸುವೆ ನೋಡ್ರಿ ಅಂದರೆ ಇವೆಲ್ಲ ದೊಡ್ಡ ಶಿಪ್ಗಳೆಲ್ಲ ಹೋಗಿ 10 ದಿನ 12 ದಿನಕ್ಕೆ ಬರೋದಿರಲ್ಲ ಹೋಗಿ 10-12 ದಿನ ಆಗುತ್ತಲ್ಲ ಅಣ್ಣ ಬರೋದಿರು ಮೀನು ಸಿಕ್ಕಿದೆ ಬಂದ್ಬಿಡ್ತಾರೆ 2 ದಿನ ಎಲ್ಲ ಬಂದ್ಬಿಡ್ತಾರಲ್ಲ ಮತ್ತೆ ಅವ್ರು ಎಷ್ಟೊತ್ತಿಗೆ ಯಾವಾಗ ಹೋಗ್ತಾರೆ ಪುನಃ ವಾಪಸ್ಸು ಸಾಯಂಕಾಲ ಮತ್ತೆ ಹೋಗ್ತಾರೆ ಎಷ್ಟು ಜನ ಇದ್ದಾರೆ ನೋಡು ವರ್ಕರ್ಸ್
ಹೇಳ್ತೀನಿ.